ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಅರಿಚಾನಲ್ಗೆ ಸ್ವಾಗತ ಬಿಡದಲ್ಲಿ ಹೆಣ್ಣು ಮಕ್ಕಳು ಮತ್ತು ಅಂದರೆ ಜೆಂಟ್ಸ್ ಆ್ಯಂಡ್ ವುಮೆನ್ಸನ್ನು ಮತ್ತು ಬೇಬಿ ಫಿಂಗರಿಂಗನ್ನು ತೋರಿಸ್ತಾ ಇದ್ದೇನೆ ಉಂಗುರಗಳನ್ನು ತೋರಿಸ್ತಾ ಇದ್ದೇನೆ ಇದು ನಾನು ತೋರಿಸ್ತಿರೋದು ಗಂಡು ಮಕ್ಕಳು ಹಾಕೊಳ್ಳುವಂತಹ ಫಿಂಗರಿಂಗು ಅಂದರೆ ಉಂಗುರ ಇದು ಏಯ್ಟ್ ಗ್ರಾಮಲ್ಲಿದೆ ಅಂದರೆ ಅರಳು ಸೇರಿ ಅಂದರೆ ರಾಶಿ ಅರಳು ಅಂತ ಹೇಳ್ತೀನಿ ನೋಡಿ ಆ ರೀತಿ ಅರಳು ತೊಗೊಂಡಿರೋದು ಮಿಥುನ ರಾಶಿಗೆ ಎಮರ್ಲ್ಯಾಂಡ್ ಅಂತ ಅರಳನ್ನು ತೊಗೊಂಡಿರೋದು ಹಾಗಾಗಿ ಇದನ್ನು ನಾನು ತೋರಿಸ್ತಾ ಇದ್ದೇನೆ ಇದು ಒಟ್ಟು ಎಂಟು ಗ್ರಾಮ್ ಇದೆ ಅಳಿನ ತೂಕ ಎಲ್ಲ ಸೇರಿ ಟೋಟಲಿ ಟೆನ್ ಅಷ್ಟು ತೂಕ ಬರುತ್ತೆ ಇದು ನೋಡಿ ಸಿಂಪಲ್ ರಿಂಗ್ ಇದು ಏನು ಅಂಥ ಡಿಸೈನ್ ಏನಿಲ್ಲ ಗರಿ ರಿಂಗು ಅಂತ ಕರಿತೇವೆ ಅಂದರೆ ಗರಿ ಉಂಗರ ಅಂತ ಕರೀತಾರೆ ಇದರಲ್ಲಿ ನೀವು ಡಿಸೈನಲ್ಲೂ ಕೂಡ ಮಾಡಿಸ್ಕೋಬೋದು ಇದೇ ತೂಕದಲ್ಲಿ ಅಂದರೆ ಇದೇ ವೆಯ್ಟಲ್ಲಿ ಎಂಟು ಗ್ರಾಮು ಏಳು ಗ್ರಾಮು ಆರು ಗ್ರಾಮ್ಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸ್ಕೋಬಹುದು ಇದು ತುಂಬ ಪ್ಲೈನ್ ಇದೆ ಡೈಲಿ ಯೂಸ್ ಮಾಡೋದ್ರಿಂದ ನೀವು ಜಾಸ್ತಿ ಡಿಸೈನ್ ಇಟ್ಟು ಮಾಡಿಸ್ಕೊಂಡ್ರೆ ಅದೇನಾಗುತ್ತೆ ಡೈಲಿ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಆಲ್ಮಾರ್ಕ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಸೈಡಲ್ಲಿ ಆಲ್ಮಾರ್ಕ್ ಕೂಡ ಇದೆ ನೈನ್ ಒನ್ ಸಿಕ್ಸು ನೋಡಿ ನೋಡಲಿಕ್ಕೆ ಈ ರೀತಿ ಕಾಣ್ತಾ ಇದೆ ಲೈಟ್ ಗ್ರೀನ್ ಥರ ಕಾಣ್ತಾ ಇದೆ ಇದು ಎಮರ್ಲ್ಯಾಂಡ್ ಗ್ರೀನ್ ಇದು ಡೈಲಿ ಯೂಸ್ ಮಾಡೋದ್ರಿಂದ ಈ ರೀತಿ ನೀವು ಸಿಂಪಲ್ ಆಗಿರೋದನ್ನು ಹಾಕೊಳೋದ್ರಿಂದ ಅದು ಗಲೀಜು ಸೋಪಿನ ವಾಶ್ ಮಾಡಿ ಸ್ನಾನ ಮಾಡ್ಕೊಳ್ಳುವಾಗ ಸೋಪ್ ಇರ್ಬೋದು ಅಥವಾ ನೀವೇನಾದ್ರೂ ಕೆಲಸ ಮಾಡುವಾಗ ಅದೆಲ್ಲ ಡಸ್ಟ್ ಕೂರುತ್ತೆ ಸಾಮಾನ್ಯವಾಗಿ ಗಂಡು ಮಕ್ಕಳ ಉಂಗುರ ಡಸ್ಟ್ ಕೂರೋದಿಲ್ಲ ಹೆಣ್ಮಕ್ಳಿಗಾದರೆ ತುಂಬ ಡಸ್ಟ್ ಕೂರುತ್ತೆ ಅಂತಲೇ ಹೇಳ್ಬೋದು ಅಂಥವರು ಈ ರೀತಿ ಪ್ಲೈನಾಗಿ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂತಹ ಫಿಂಗರ್ ರಿಂಗು ನನ್ನ ನನ್ನ ಉಂಗುರ ನೋಡಿ ನನ್ನ ಹಸ್ಬೆಂಡ್ ಉಂಗುರ ಕೂಡ ಹಾಕಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಇದೆ ಅಂಥೇಳಿ ಸ್ವಲ್ಪ ಲೂಸ್ ಆಗುತ್ತೆ ಅದು ಮಕ್ಕಳ ಕೈಗೂ ಫಿಂಗರಿಂಗನಿಗೂ ಹೆಣ್ಮಕ್ಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಉಂಟಲ್ವಾ ಹಾಗಾಗಿ ನೋಡಿ ಈ ರೀತಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅರಳನ್ನ ಇಷ್ಟು ಕ್ಯಾರೆಟ್ ಹಾಕ್ಕೋಬೇಕು ಅಂತ ಇರುತ್ತೆ ಅಂದರೆ ಟ್ವೆಂಟಿ ಫೋರ್ ಎಂಟು ಗ್ರಾಮ್ ಉಂಗ್ರಕ್ಕೆ ಇಷ್ಟು ತೂಕದ ಅರಳನ್ನು ನೀವು ಹಾಕ್ಕೊಂಡ್ರೆ ಮಿ ರಾಶಿ ಫಲವಾಗಿ ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ಈ ರೀತಿಯ ಉಂಗುರವನ್ನು ನಾವು ತೊಗೊಂಡಿದ್ದೀವಿ ಇದು ಸಾರಿ ಮಾಡಿಸಿದ್ದು ತೊಗೊಂಡಿದ್ದೆಲ್ಲ ಈಗ ತೋರಿಸ್ತಾ ಇರೋಂತಹ ಉಂಗುರ ನಂದು ಇದು ಕೂಡ ಲೈಟ್ ಗ್ರೀನ್ ಬರುತ್ತೆ ಪಿಸ್ತಾ ಗ್ರೀನ್ ಅಂತ ಹೇಳ್ತೀವಿ ನೋಡಿ ಆ ರೀತಿಯ ಗ್ರೀನು ಇದು ಕೂಡ ರಾಶಿ ಅರಳು ಇದು ಟೋಟಲಿ ಆರು ಗ್ರಾಮ್ ಬರುತ್ತೆ ವಿತೌಟ್ ಅರಳು ಅರಳನ್ನು ಸೇರಿಸಿದ್ರೆ ಆರೂವರೆ ಗ್ರಾಮ್ ಬರುತ್ತೆ ಟೋಟಲ್ ಉಂಗುರ ಇದು ಕೂಡ ಡೈಲಿ ಯೂಸ್ ಮಾಡೋದ್ರಿಂದ ಸಿಂಪಲ್ ಡಿಸೈನು ಯಾವುದೇ ಹೆಣ್ಮಕ್ಳಾದರೆ ನಾವು ವಾಶ್ ಮಾಡ್ತಾ ಇರ್ತೀವಿ ಪಾತ್ರೆ ವಾಶ್ ಮಾಡೋದು ಬಟ್ಟೆ ವಾಶ್ ಮಾಡೋದಿರ್ಬೋದು ಅಥವಾ ಈ ಥರ ಏನಾದ್ರು ಕೆಲಸ ಮಾಡ್ತಾ ಇರ್ತೀವಿ ಇದರಿಂದ ಆ ಸೋಪಿನ ನೀರಿನ ಗಲೀಜೆಲ್ಲ ಕೂತ್ಕೊಂಡ್ಬಿಡುತ್ತೆ ಈ ರೀತಿ ಸಿಂಪಲ್ ಡಿಸೈನ್ ಇಟ್ಟು ಮಾಡಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ವೆಯ್ಟ್ ಇರುತ್ತೆ ಹಾಗೂ ಬಾಳಿಕೆನೂ ಚೆನ್ನಾಗೇ ಬರುತ್ತೆ ಲಾಂಗ್ ಡ್ಯೂರೇಷನಲ್ಲಿ ಬಾಳಿಕೆ ಬರುತ್ತೆ ಉಂಗ್ರಗಳು ಇಲ್ಲಾಂದರೆ ಬೇಗ ಸೌದೋಗುತ್ತೆ ನೋಡಿ ಫಿಂಗರ್ ಮಧ್ಯದಲ್ಲಿ ಸೌದೋಗಿಬಿಡುತ್ತೆ ನೋಡಿ ಈ ರೀತಿ ಕಾಣುತ್ತೆ ಡಿಸೈನು ಸಿಂಪಲ್ ಡಿಸೈನು ನಾನು ಏನು ಅದು ಅಷ್ಟೊಂದು ಡಿಸೈನ್ ತೊಗೊಂಡಿಲ್ಲ ಸಿಂಪಲ್ಲಾಗಿ ಮಾಡಿಸ್ತೀನಿ ಬಟ್ ತೂಕ ಇದೆ ಆರು ಗ್ರಾಮ್ ಇದೆ ಅರಳು ಸೇರಿ ಆರೂವರೆ ಗ್ರಾಮ್ ಬರುತ್ತೆ ಎರಡನ್ನೂ ಕೂಡ ತೋರಿಸಿದ್ದೀನಿ ನೋಡಿ ಈಗ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಹಾಕೊಂಡೋಗೋಕ್ಕಂತೂ ಲುಕ್ ವೈಸು ಕೂಡ ಚೆನ್ನಾಗಿರುತ್ತೆ ನೀವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಈಗ ತೋರಿಸ್ತಿರೋಂತಹ ಉಂಗುರ ಬೇಬಿ ಉಂಗುರ ಅಂದರೆ ಮಕ್ ಚಿಕ್ಕ ಮಕ್ಕಳ ಉಂಗುರ ಇದು ಕೂಡ ಟೂ ಗ್ರಾಮ್ಸಲ್ಲೇ ಬರುತ್ತೆ ಒನ್ ಗ್ರಾಮಲ್ಲಿ ಟೂ ಗ್ರಾಮಲ್ಲಿ ಅರ್ಧ ಗ್ರಾಮಿಂದನೂ ಶುರುವಾಗುತ್ತೆ ನಿಮಗೆ ಯಾ ನೀವು ಗಿಫ್ಟ್ ಕೊಡೋವಂಥವ್ರ ಇದ್ರೆ ಅರ್ಧ ಗ್ರಾಮಲ್ಲಿ ತೊಗೊಂಡು ನೀವು ಗಿಫ್ಟ್ ಕೊಡ್ಬೋದು ಮಕ್ಕಳಿಗೆ ನೀವು ಮಾಡಿಸ್ತಾ ಇದ್ದೀರಾ ಅಂದರೆ ಆದಷ್ಟು ಒನ್ ಅರ್ ಟೂ ಗ್ರಾಮ್ಸಲ್ಲಿ ತೊಗೊಂಡ್ರೆ ಒಳ್ಳೆಯದು ತಿಕ್ನೆಸ್ಸಾಗಿದ್ದರೆ ಮಕ್ಕಳು ಯೂಸ್ ಮಾಡುವಾಗ ಅದು ಹಾಕುವಾಗ ತೆಗಿಯುವಾಗ ಡೊಂಕೋದಿಲ್ಲ ತುಂಬ ಏನಾಗುತ್ತೆ ಹಾಕುವಾಗ ತೆಗಿಯುವಾಗ ಅದು ಹಾಗೆ ಪ್ರೆಸ್ ಆಗಿಬಿಡುತ್ತೆ ಚಿಕ್ಕ ಮಕ್ಕಳಿಗೆ ಉಂಗ್ರ ಹಾಕೋದು ಅಷ್ಟು ಒಳ್ಳೆಯದಲ್ಲ ಯಾಕೆಂದರೆ ಬಾಯಲ್ಲಿ ಬೆರಳು ಹಾಕ್ತವೆ ನಾನು ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ನನ್ನ ಮಗಳು ಬಾಯಲ್ಲಿ ಬೆರಳು ಹಾಕ್ಬಿಟ್ಟು ಆ ಉಂಗ್ರನೆಲ್ಲ ಈ ಥರ ಮಡಚಿದ್ದಾಳೆ ಹಾಗಾಗಿ ನಾನು ಅದಕ್ಕೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ ಏಕೆಂದರೆ ಮಿಸ್ ಆಗಿಲ್ಲ ಬಾಯಿ ಒಳಗಡೆ ಹೋಗ್ಬಿಟ್ರೆ ಕಷ್ಟ ಅಂತೇಳಿ ಹಾಕೋದನ್ನೇ ಬಿಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಟ್ಟದಾಗಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೋಲಿನ್ಸಿಗೆ ಆದಷ್ಟು ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು